ಪ್ರೈಸ್ ದ ಲಾರ್ಡ್. ದೇವ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ಆರಾಧನೆ ಮತ್ತು ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಮತ್ತು ಸ್ವಾಗತ ನಾನು ಬಯಸ್ತಿದ್ದೇನೆ. ದೇವ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಮುಂಜಾನೆ ಸಮಯದಲ್ಲಿ ಕೂಡ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಂಬುತ್ತಾ ಇದ್ದೇನೆ. ಈ ಹೊಸ ದಿನವನ್ನು ಕಾಣುವುದಕ್ಕೆ ದೇವರು ನಮಗೆ ನಿಮಗೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಆಶೀರ್ವಾದವಾಗಿರುವಂಥದ್ದಾಗಿದೆ ಪ್ರೇರೆ. ಆದ್ದರಿಂದ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಒಂದು ವೇಳೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಅನೇಕರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ. ಅವರು ಕೂಡ ದೇವರನ್ನು ಸ್ತುತಿಸಿ ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳಲೆ ಪ್ರಿಯರೇ. ಇಲ್ಲಿ ನಾನು ಯಾವ ಪ್ರಸನ್ನತೆಯನ್ನು ನಾನು ಅನುಭವಿಸ್ತೇನೋ ಅದೇ ಪ್ರಸನ್ನತೆಯನ್ನು ನೀವು ಅನುಭವಿಸಬೇಕೆಂಬುದಕ್ಕಾಗಿಯೇ ನಾನು ಈ ವಿಡಿಯೋಗಳನ್ನು ನಾನು ನಿಮಗಾಗಿ ಮಾಡುತ್ತಾ ಇದ್ದೇನೆ. ಆದ್ದರಿಂದ ನನ್ನೊಂದಿಗೆ ಸೇರಿ ನೀವು ಆರಾಧನೆ ಮಾಡಿರಿ ಪ್ರಿಯರೇ. ಆರಾಧನೆ ಮಾಡುವಾಗ ಅದೇ ಪ್ರಸನ್ನತೆಯನ್ನು ನೀವು ಅನುಭವಿಸೋರಾಗಿರ್ತೀರಿ. ಪ್ರಾರ್ಥನೆ ಮಾಡುವಾಗ ನಾನಿಲ್ಲಿ ಯಾವ ಪ್ರಸನ್ನತೆಯನ್ನು ಅನುಭವಿಸ್ತೇನೋ ಅದೇ ಪ್ರಸನ್ನತೆಯನ್ನು ನೀವು ಕೂಡ ಅನುಭವಿಸುವವರಾಗಿರ್ತೀರಿ. ಯಾವ ಬಿಡುಗಡೆಗಾಗಿ ನಾನು ಪ್ರಾರ್ಥಿಸ್ತೇನೋ ಅದರಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳುವವರಾಗಿರ್ತೀರಿ. ಅದರಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರಾಗಿರ್ತೀರಿ ಪ್ರಿಯರೇ. ಆದ್ದರಿಂದ ನಾವು ದೇವರನ್ನು ಸ್ತುತಿಸೋಣ ಪ್ರಿಯರೇ. ದೇವರನ್ನು ಆರಾಧನೆ ಮಾಡೋಣ ಪ್ರಿಯರೇ. ಓ ಹಾಲೆಲ್ಲೂಯ್ಯ, ವಿ ವರ್ಷಿಪ್ ಯು ಜೀಸಸ್. ಹಾಲೆಲ್ಲೂಯ್ಯ, ಓ ಹಾಲೆಲ್ಲೂಯ್ಯ, ಥ್ಯಾಂಕ್ ಯು ಲಾರ್ಡ್. ಹಾಲೆಲ್ಲೂಯ್ಯ. ಓ ರೀಮನ ಶಂದೆಲೇಗದೆಲ್ಲರ ಮನ ಗದಿರಬ ಶಂದೆಲೆದಲ ಮನ ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಮನ ಸೋತು ಹೋಗದಿರು ಸೋತು ಹೋಗದಿರು ಮನ ಸೋತು ಹೋಗದಿರು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಆಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಆಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಸೋತು ಹೋಗದಿರು ಮನ ಸೋತು ಹೋಗದಿರು ಸೋತು ಹೋಗದಿರು ಮನ ಸೋತು ಹೋಗದಿರು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಪರಲೋಕ ಬಯಸುವೆನು ಕಾಣುವ ಲೋಕವ ಹುಡುಕಲಿಲ್ಲ ಕಾಣದ ಪರಲೋಕ ಬಯಸುವೆನು ಸೋತು ಹೋಗದಿರು ಮನ ಸೋತು ಹೋಗದಿರು ಹೌದಪ್ಪ ಸೋತು ಹೋಗದಿರು ಮನ ಸೋತು ಹೋಗದಿರು ಅತಿ ಬೇಗನೆ ನೀಗುವುದು ಅಲ್ಪ ಉಪದ್ರವವು ಹೌದು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯ ನಮಗೆ ಸೌಭಾಗ್ಯವೇ ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯ ನಮಗೆ ಸೌಭಾಗ್ಯವೇ ಸೋತು ಹೋಗದಿರು ಸೋತು ಹೋಗದಿರು ಸೋತು ಹೋಗದಿರು ಮನ ಸೋತು ಹೋಗದಿರು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಕರ್ತನ ಮಹಿಮೆಯ ಪರುಣದಲ್ಲಿ ಹರ್ಷಿಸಿ ನಾವು ನಲಿಯುವೆವು ಕರ್ತನ ಮಹಿಮೆಯ ವರುಣದಲ್ಲಿ ಹರ್ಷಿಸಿ ನಾವು ನಲಿಯುವೆವು ಸೋತು ಹೋಗದಿರು ಮನ ಸೋತು ಹೋಗದಿರು ಸೋತು ಹೋಗದಿರು ಮನ ಸೋತು ಹೋಗದಿರು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ
ನೋಡಿ ನೀವು ಭಯಪಡುವುದು ಬೇಡ ಪ್ರಿಯರೇ. ದೇವರನ್ನು ಸ್ತುತಿಸಲು ದೇವರನ್ನು ಆರಾಧನೆ ಮಾಡಲು ಪ್ರಾರಂಭಿಸಿರಿ. ಈ ಅಲ್ಪವಾದ ಉಪದ್ರವ ಓ ಹಾಲೆಲ್ಲೂ ನಿಮ್ಮನ್ನು ನಾಶ ಮಾಡಲಿಕ್ಕೆ ಆಗದೇ ಇರುವಂತಹ ಈ ಉಪದ್ರವವನ್ನು ನೋಡಿ ಭಯಪಡಬೇಡಿರಿ. ಕರ್ತನ ಮಹಿಮೆ ನಮ್ಮ ಮಧ್ಯದಲ್ಲಿ ಆವರಿಸಿಕೊಂಡಿದೆ. ಓ ಆತನನ್ನು ಸ್ತುತಿಸಿರಿ. ಈ ಅಲ್ಪ ಉಪದ್ರವವು ಈ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ನೋಡಿ ಅದು ಓಡಿ ಹೋಗುವಂಥದ್ದಾಗಿದೆ ಪ್ರಿಯರೇ. ಓ ಹಾಲೆಲ್ಲೂಯಾ ಸೋತು ಹೋಗದಿರು ಅನ ಸೋತು ಹೋಗದಿರು ಸೋತು ಹೋಗದಿರು ಮನ ಸೋತು ಹೋಗದಿರು ಸೋತು ಹೋಗದಿರು ಮನ ಸೋತು ಹೋಗದಿರು ಅತಿ ಬೇಗನೆ ನೀಗುವರು ಈ ಅಲ್ಪ ಉಪದ್ರವವು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಎದ್ದಿರುವಂತ ಯಾವ ಆಯುಧವೂ ಕೂಡ ಅದು ಫಲಿಸಬಾರದು. ಈ ದಿನದಲ್ಲಿ ಯಾವ ಉಪದ್ರವಗಳು ಅವರನ್ನ ಪೀಡಿಸುತ್ತೆ ಅದೇ ದಿನದಲ್ಲಿ ಅವರನ್ನ ಕಂಡು ಅದು ಎದುರೆ ಓಡಿ ಓಡಿ ಹೋಗಬೇಕು ಯೇಸುವಿನ ನಾಮದಲ್ಲಿ. ಓ ರೀಬಾಲ ಶಂದಲೆ ರೇಗೆದೆಲೆ ಅನಾರೋಗ್ಯಗಳು ಅವರನ್ನ ಪೀಡಿಸುತ್ತದೆಯಾ? ಓ ಹಾಲೆಲ್ಲೂಯ ಸವಾಲುಗಳು ಅವರನ್ನ ಪೀಡಿಸುತ್ತದೆಯಾ? ಕಷ್ಟಗಳು ಅವರನ್ನ ಪೀಡಿಸುತ್ತದೆಯಾ? ಯಾವುದೇ ಇದ್ರೂ ಕೂಡ ಈ ದಿನದಲ್ಲಿ ಉಪದ್ರವಗಳು ಯೇಸು ನಾಮದಲ್ಲಿ ತೊಲಗಲಿ ತೊಲಗಲಿ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಅವರನ್ನ ಕಂಡು ಎದುರೆ ಓಡಿ ಹೋಗಲಿ. ನಿನ್ನ ಪ್ರಸನ್ನತೆ ಅವರ ಮನೆಗಳಲ್ಲಿ ಇಳಿದು ಬರಲಿ ಈಗಲೇ ಕರ್ತನೆ. ಎಷ್ಟು ದಿನ ಎಂಬುದಾಗಿ ಓ ಗೋಳಾಡುತ್ತಾ ಇರುವ ನಿನ್ನ ಮಕ್ಕಳಿಗೆ ಈ ದಿನದಲ್ಲಿ ಅಲ್ಪವಾದ ಉಪದ್ರವ ಅವ್ರನ್ನ ಬಿಟ್ಟು ತೊಲಗಲಿ. ಸೋತು ಹೋಗಿರುವಂತ ಹೃದಯಗಳನ್ನ ಕಟ್ಟು ಯೇಸುವಿನ ನಾಮದಲ್ಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವಯ್ಯ. ಮುಂಜಾನೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಿಗಾಗಿ ನಾನು ನಿನ್ನ ಪಾದದಲ್ಲಿ ಬರುತ್ತಾ ಇದ್ದನಯ್ಯ. ಅಪ್ಪ, ನನ್ನೊಂದಿಗೆ ಸೇರಿ ಐಕ್ಯಪಟ್ಟು ಪ್ರಾರ್ಥಿಸುತ್ತಾ ಇರುವ ಪ್ರತಿಯೊಂದು ಸಹೋದರ ಸಹೋದರಿಗಳಿಗಾಗಿ ಸ್ತೋತ್ರ ರಾಜ. ಅವರನ್ನು ಆಶೀರ್ವದಿಸು ಕರ್ತನೆ ಸ್ವಾಮಿ. ನಿನ್ನ ಬಲದಿಂದ ನಿನ್ನ ಕೃಪೆಯಿಂದ ತುಂಬಿಸು ಕರ್ತನೆ. ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ, ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೆ, ಕೆಲಸಕ್ಕೆ ಹೋಗುವಂಥ ಮಕ್ಕಳಿಗೆ ನಿನ್ನ ಜ್ಞಾನ ಕೊಡು, ವಿವೇಕ ಕೊಡು ಯೇಸುವಿನ ನಾಮದಲ್ಲಿ, ಧೈರ್ಯವನ್ನು ಕೊಡು, ಆರೋಗ್ಯವನ್ನು ಕೊಡು ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ ಹೌದು ಕರ್ತನೆ, ದಿನಗಳಲ್ಲಿ ಕರ್ತನೆ ಉಂಟಾಗುವಂಥ ಎಲ್ಲ ರೀತಿಯಂಥ ಅನಾರೋಗ್ಯಗಳಿಂದ ಅವರನ್ನು ತಪ್ಪಿಸಿ ನಿನ್ನ ಕಾಯ್ದೆ ಕಾಪಾಡು ಕರ್ತನೆ ಸ್ವಾಮಿ. ಒಳ್ಳೆ ಆಹಾರಗಳನ್ನು ಸೇವಿಸಿ ಆರೋಗ್ಯದಿಂದ ಕರ್ತನೆ ಮಕ್ಕಳು ಬೆಳೆಯುವುದಕ್ಕೆ ಸಹಾಯ ಮಾಡಿ ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ. ಅಪ್ಪ ನಿನ್ನ ಕೃಪೆ ಕೊಡು ಕರ್ತನೆ. ಎಕ್ಸಾಮ್ಸ್ಗಾಗಿ ಪ್ರಿಪೇರ್ ಆಗೋರು, ಇಂಟರ್ವ್ಯೂಗಾಗಿ ಪ್ರಿಪೇರ್ ಆಗೋರು, ಕೆಲಸಕ್ಕಾಗಿ ವೆಯ್ಟ್ ಮಾಡುವ ಪ್ರತಿಯೊಬ್ಬರನ್ನು ಕೂಡ ನೀನು ಬಲಪಡಿಸು, ಆಶೀರ್ವದಿಸು, ಧೈರ್ಯಪಡಿಸಿ ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ. ಅದೇ ರೀತಿಯಾಗಿ ಒಂದೊಂದು ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕುಟುಂಬಗಳಲ್ಲಿ ಕಾಣಲ್ಪಡುವಂತಹ ಎಲ್ಲ ರೀತಿಯಾದ ಕುಂದು ಕೊರತೆಗಳು, ಎಲ್ಲ ಕೊರತೆಗಳು, ಎಲ್ಲ ಅಗತ್ಯಗಳನ್ನು ನೀನು ಪೂರೈಸಿ ಯೇಸುವಿನ ನಾಮದಲ್ಲಿ. ಕುಟುಂಬಗಳಲ್ಲಿ ಕಾಣಲ್ಪಡುವಂತಹ ಎಲ್ಲ ರೀತಿಯಂತ ಜಗಳಗಳು, ಹೌದು ಕರ್ತನೆ ಅಸಮಾಧಾನಗಳು ಈಗಲೇ ಯೇಸುವಿನ ನಾಮದಲ್ಲಿ ತೊಲಗಲಿ, ಈಗಲೇ ತೊಲಗಲಿ. ಮನೆಯಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ ಉಂಟಾಗಲಿ ಕರ್ತನೆ ಸ್ವಾಮಿ. ಕುಟುಂಬದಲ್ಲಿ ಯಾವುದೋ ಒಂದು ವ್ಯಕ್ತಿಯ ನಿಮಿತ್ತ ಉಂಟಾಗುತ್ತಾ ಇರುವಂತಹ ಎಲ್ಲ ರೀತಿಯಂತ ಸಮಸ್ಯೆಗಳಿಂದ ಅಪ್ಪ ಕುಟುಂಬವನ್ನು ಬಿಡುಗಡೆ ಮಾಡಿ ಯೇಸುವಿನ ನಾಮದಲ್ಲಿ ಸಮಾಧಾನ, ಸಂತೋಷ, ಅನ್ಯೋನ್ಯತೆ, ಐಕ್ಯತೆ, ಪ್ರೀತಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಹಾಲೆಲ್ಲೂಯಾ. ಹೌದು ಕರ್ತನೆ, ಬರ್ತಡೆಗಳನ್ನು ಆಚರಿಸುವ ಪ್ರತಿಯೊಂದು ಸಹೋದರ ಸಹೋದರಿಗಳಿಗೂ, ಓ ಹಾಲೆಲ್ಲು, ಪ್ರತಿಯೊಂದು ಅಪ್ಪ ಕುಟುಂಬಗಳಿಗೆ ವೆಡ್ಡಿಂಗ್ ಆನಿವರ್ಸರಿನ ಆಚರಿಸುವ ಪ್ರತಿಯೊಂದು ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸು. ನಿನ್ನ ರಕ್ತ ಕೋಟೆಯೊಳಗೆ ವರ್ಷವೆಲ್ಲ ಕಾಯ್ದು ಕಾಪಾಡಿ ಯೇಸುವಿನ ನಾಮದಲ್ಲಿ ಆರೋಗ್ಯದಿಂದ ತುಂಬಿಸಪ್ಪ. ಅದೇ ರೀತಿಯಾಗಿ ಕರ್ತನೆ ಪಾಪದಲ್ಲಿ ಕಟ್ಟಲ್ಪಟ್ಟಿರೋರು, ಶಾಪದ ಕಟ್ಟುಗಳಿಗೆ ಬಂಧಿಸಲ್ಪಟ್ಟಿರೋರು ಈಗಲೇ ಯೇಸುವಿನ ನಾಮದಲ್ಲಿ ಗುಣ ಆಗಲಿ ಎಂಬುದಾಗಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ಬಿಡುಗಡೆ ಆಗಲಿ ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದೇನೆ. ಯೇಸುವಿನ ರಕ್ತ ಸಕಲ ಪಾಪಗಳನ್ನು ಶುದ್ಧೀಕರಿಸಿ ನಿವಾರಣೆ ಮಾಡುತ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟ ಮೇರೆಗೆ ಇವರ ಪಾಪಗಳನ್ನು ಶುದ್ಧೀಕರಿಸು. ಇವರ ಪಾಪಕ್ಕಾಗಿ ಅಲ್ಲವ ನೀನು ಬಲಿಯಾಗಿದೆಯಲ್ಲ. ಹೌದು ಕರ್ತನೆ, ಇವರ ಪಾಪಗಳನ್ನು ಕ್ಷಮಿಸು. ಆದ ಪಾಪಗಳಿಂದ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಯ್ಯ, ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ ರೋಗಗಳಲ್ಲಿ ಕಟ್ಟಲ್ಪಟ್ಟಿರೋರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ರೋಗಗಳನ್ನು ಅಪ್ಪ ಬಿಡುಗಡೆ ಮಾಡು, ವಾಸಿ ಮಾಡಿ ಈಗಲೇ ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ. ನಿನ್ನ ಬಲ ಅಪ್ಪ, ನಿನ್ನ ಸ್ವಸ್ಥತೆ ಹಸ್ತ ಈಗಲೇ ಅವರನ್ನು ಮುಟ್ಟಲೆ. ನಿನ್ನ ಬಾಸುಂಡೆಗಳಿಂದ ಓ ಹಾಲೆಲ್ಲವರನ್ನ ಮುಟ್ಟಿ ಸ್ವಸ್ಥಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನಯ್ಯ ಯೇಸುವಿನ ನಾಮದಲ್ಲಿ.
ನಿನ್ನ ಕೃಪೆ ನಿನ್ನ ಕೃಪೆ ಉಂಟಾಗಲಿಂದಾಗಿ ಪ್ರಾರ್ಥಿಸ್ತಾದನಯ್ಯ ಯೇಸುವಿನ ನಾಮದಲ್ಲಿ ರಾಜ. ಈಗಲೇ ಕರ್ತನೆ ಸ್ವಾಮಿ ದುಷ್ಟ ಶಕ್ತಿಗಳಲ್ಲಿ ಕಟ್ಟಲ್ಪಟ್ಟಿರೋರು ಬಿಡುಗಡೆ ಆಗಲಿ. ಹೌದು ಮಠ ಮಂತ್ರ ಶಕ್ತಿಗಳು ಎಲ್ಲ ಮಂತ್ರ ತಂತ್ರ ಯಂತ್ರಗಳಿಗೆ ಕಟ್ಟಲ್ಪಟ್ಟಿರೋ ಪ್ರತಿಯೊಂದು ಸಹೋದರ ಸಹೋದರಿಗಳು ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾದನೆ. ಈಗಲೇ ಯೇಸುವಿನ ನಾಮದಲ್ಲಿ ಯೇಸು ಕ್ರಿಸ್ತನ ರಕ್ತವು ಪರಿಶುದ್ಧಾತ್ಮ ದೇವರ ಬಲವು ಅವರನ್ನ ಬಿಡುಗಡೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾದನೆ. ಬಿಡುಗಡೆಯನ್ನ ಹೊಂದಿಕೊಳ್ಳಲಿ, ಬಿಡುಗಡೆಯನ್ನ ಘೋಷಿಸ್ತಾದನೆ, ಅದನ್ನ ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಶಕಾಲ ರೇದಲ್ಲಿ ಮೇಮೆ ಧೂನಿ ಮಾಮ ಶಂದಲಿ ಮನಾಗದರೆ ಗಲದಿಲ ಮನರಬ. ಆಶೀರ್ವಾದಕ್ಕಾಗಿ ಎದ್ದು ನೋಡುವ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸು. ಕೆಲಸ ಇಲ್ಲದವರಿಗೆ ಕೆಲಸ ಕೊಡಯ್ಯ. ಅಪ್ಪ ರೆಸ್ಯೂಮ್ ಮೇಲೆ ರೆಸ್ಯೂಮ್ ಕಳಿಸಿ, ಅಪ್ಪ ಓದಿ ಮನೆಯಲ್ಲಿ ಸುಮ್ಮನೆ ಕೂತಿದ್ದೇನೆ ಎಂಬುದಾಗಿ ಹೇಳುವವರಿಗೆ ಒಂದು ಕೆಲಸ ಕೊಡಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾದನಯ್ಯ. ಹೌದು ರಾಜು, ಅದೇ ರೀತಿಯಾಗಿ ಪರಿಶುದ್ಧಾತ್ಮ ದೇವರೇ, ಅಪ್ಪ ಮದುವೆ ಆಗದೇ ಇರುವವರಿಗೆ ಮದುವೆ ಆಗಲಿ, ಮಕ್ಕಳಾಗದೇ ಇರುವವರಿಗೆ ಮಕ್ಕಳಾಗಲಿ ಯೇಸುವಿನ ನಾಮದಲ್ಲಿ. ಗರ್ಭವನ್ನು ಮುಟ್ಟು, ಆ ಪಂಚತನದ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಮುರಿಯುತ್ತಾದನೆ. ಅಪ್ಪ ಹೌದು ಕರ್ತನೆ, ದಿನದಲ್ಲಿ ಮಕ್ಕಳೆಲ್ಲೇ ಕರ್ತನೆ ಪ್ರಯಾಣ ಪಟ್ಟರನ್ನ ಅವ್ರ ಜೊತೆಗಾರನಿಗೆ ಎಲ್ಲ ಆಕ್ಸಿಡೆಂಟ್ ಸ್ಪಿರಿಟ್ ಯೇಸುವಿನ ನಾಮದಲ್ಲಿ ನಾನು ಮುರಿಯುತ್ತಾ ಇದ್ದಾನಯ್ಯ. ಶಾಲಾ ದೇರಿ ಬೇಗು ದಲಾಡ ರಬ ಕಬಲ ಡೀಲ ದಾಡ ಲಾಮ ನೋಗಡ ತಿರಿವಿ ಶಂದಲಿಗ ದಡ ಮನಗ ರಬ. ಯೇಸುವಿನ ನಾಮದಲ್ಲಿ ವಿಸಾ ಪಾಸ್ಪೋರ್ಟ್ ಕೋರ್ಟ್ ಕೇಸ್ ಎಂಬುದಾಗಿ ಅಲ್ಲಿವರಿಗೆ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಯ್ಯ. ಈ ದಿನದಲ್ಲಿ ನಿನ್ನ ಮಕ್ಕಳ ಕರ್ತನೆ ಏನೇ ಮಾಡಿದ್ರು, ಎಲ್ಲಿಗೆ ಹೋದ್ರೆ ಎಲ್ಲೇ ಬಂದರೂ ಕೂಡ ನಿನ್ನ ಜೊತೆಗಾರನಾಗಿರಯ್ಯ, ಸಕ್ಸಸ್ಫುಲ್ ಆಗಿ ಮಾರ್ಪಡಿಸಯ್ಯ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿಯೊಂದಿದ್ದೇನೆ ಸ್ವಾಮಿ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಒಂದು ವೇಳೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲಿ ರೆಡ್ ಕಲರಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ನೀವು ಪ್ರೆಸ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್ ಆಮೇನ್.